ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕುತ್ತಿರುವ ಬೆಂಗಳೂರು ಇಸ್ಕಾನ್ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಸಮೀಪ ನಿರ್ಮಾಣವಾಗುವ ನೈಸ್ ರಸ್ತೆ ಬಳಿ ಸುಮಾರು 200 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನ ಇಸ್ಕಾನ್ ಕಬಳಿಸಿರೋದು ಪತ್ತೆಯಾಗಿದೆ. ಸದಾ ವಿವಾದಕ್ಕೆ ಗುರಿಯಾಗಿರುವ ಬೆಂಗಳೂರು ಇಸ್ಕಾನ್ ಈಗ ಭೂ ಕಬಳಿಕೆ ಆರೋಪದಲ್ಲಿ ಸಿಲುಕಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಶೂಟಿಂಗ್ ಮಹದೇವಪುರ ಗ್ರಾಮದ ಬಳಿ ಸುಮಾರು 200 ಎಕರೆಯಷ್ಟು ಸರ್ಕಾರಿ ಗೋಮಾಳವನ್ನು ಕಬಳಿಸಿರುವ ಅಂಶವನ್ನ ರೈತ ಸಂಘದ ಕಾರ್ಯಕರ್ತರು ಪತ್ತೆ ಹಚ್ಚಿದ್ದಾರೆ. ಗ್ರಾಮದ ಪಕ್ಕದಲ್ಲಿ ಸಂಚರಿಸುವ ಉದ್ದೇಶಿತ ನೈಸ್ ರಸ್ತೆ ಯೋಜನೆ ಪಕ್ಕದಲ್ಲೇ ಈ ಅಕ್ರಮ ನಡೆದಿದೆ. 1994 ಮಾದರಿ ಜೈವಿಕ ತೋಟ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರದ ಹೆಸರಿನಲ್ಲಿ ಸುಮಾರು 30 ರೈತರಿಂದ ಎಕರೆಗೆ 6,000-8,000 ರೂಪಾಯಿ ನೀಡಿ ಒಟ್ಟು 77 ಎಕರೆ ಜಮೀನನ್ನ ಮಧು ಪಂಡಿತ ದಾಸ್, ಜಯನಾರಾಯಣ ಹಾಗೂ ಚಂದ್ರಶೇಖರ್ ಎಂಬುವರ ಹೆಸರಿನಲ್ಲಿ ಖರೀದಿಸಲಾಗಿದೆ. ಈ ಜಮೀನು ಸೇರಿದಂತೆ ಗೋಮಾಳ ಹಾಗೂ ರೈತರ ಜಮೀನನ್ನು ಸೇರಿಸಿ ಕಾಂಪೌಂಡ್ ನಿರ್ಮಿಸಲಾಗಿದೆ. 15 ಎಕರೆ ಭೂಮಿ ಒಳಗಡೆ ಇದಾವೆ ನಮ್ಮ ರೈತರ ಭೂಮಿ. ಅಷ್ಟಿನ ವಾಸ ಪಡಿಸ್ಕೊಂಡು ಒಳಗಡೆನೆ ನೀವು ತಿರುಗಾಡಿ ನಾವು ನೋಡ್ಕೊಳ್ತೀವಿ ಅಂತ ಉಪಸೇಸ ಮಾಡಿ ನಾವು ಇಲ್ಲದ ಹೊತ್ತಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಟ್ಟು ಈಗ ನಾವು ನಮ್ಮ ಭೂಮಿ ಒಳಗಡೆ ನಾವು ಹೋಗಬೇಕಾದ್ರೆ ನಮ್ಮ ಹೆಂಗಸು ಮಕ್ಕಳು ಅನ್ನ ತರಬೇಕಾದ್ರೂ ಅವ್ರು ಗೇಟ್ ತೆಗೆದು ಬೇಗ ಬಿಚ್ಚಿದ್ರೆ ನಾವು ಒಳಗಡೆ ಬರೋದು, ಇಲ್ಲ ನಾವು ಆಚೆ ಕಡೆನೇ ಇರಬೇಕಾಗುತ್ತೆ. ನಾವು ಯಾವುದೇ ರೀತಿ ಯಾರಿಗೆ ಇವಾಗ ಬರೋರು ಇದ್ದಾರೆ, ಇರೋರು ಇದ್ದಾರೆ, ಇಲ್ಲಿ 7-8 ಜನ ಇದ್ದಾರೆ, ಅವ್ರಿಗೆ ನಾವು ಹೋಗೋದು ಬೇಡ, ಇದು ತಡೆದು ಇರೋದು ಅದು ಇಲ್ಲ. ಜಮೀನು ಇಲ್ದಿರೋರು ಬಂದರೆ ಯಾಕಪ್ಪ ಬರಬೇಡಿ ಅಂತ ನಾವು ಹೇಳ್ತೀವಿ, ಇರೋರಿಗೆ ತೊಂದರೆ ಕೊಟ್ಟಿಲ್ಲ. ಕಾಂಪೌಂಡ್ ನಿರ್ಮಿಸಿ ಗೇಟ್ ಹಾಕಿರುವುದರಿಂದ ರೈತರು ತಮ್ಮ ಜಮೀನಿಗೆ ಹೋಗಲು ಇಸ್ಕಾನ್ ಅನುಮತಿ ಪಡೆಯಬೇಕಾಗಿದೆ. ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ದೇವಸ್ಥಾನ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಈ ಭೂ ಕಬಳಿಕೆಯಲ್ಲಿ ಸರ್ಕಾರ ಕೂಡ ಶಾಮೀಲಾಗಿದೆ ಅನ್ನೋ ಮಾತು ಕೇಳಿ ಬರುತ್ತಿದೆ. ಇರೋದು 20 ಎಕರೆ ಮಾತ್ರ ಜಮೀನು. 20 ಎಕರೆ ಜಮೀನಲ್ಲಿ ಎಲ್ಲದಕ್ಕೂ ಕಾಂಪೌಂಡ್ ಹಾಕೊಂಡು ಯಾರು ದಬ್ಬಾಳ್ಕಿ ಯಾರ ಊರಲ್ಲಿ ಸುಮಾರಾಗಿ ಅವನು ಚೆನ್ನಾಗಿ ಅವ್ರೆ ಅಂದ್ರೆ ಅವ್ರನ್ನ ಹತ್ರ ಕರ್ಕೊಂಡು ಮಾತಾಡ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಅದನ್ನು ಅವ್ರನ್ನ ಬಾಯಿ ಮುಚ್ಚಿಸೋದು. ಎಲ್ಲಿ ನೋಡಿದ್ರು ಭೂ ಕಬಳಿಕೆಯದ್ದೇ ಸುದ್ದಿ. ಈಗ ಇಸ್ಕಾನ್ಗೂ ಭೂ ಕಬಳಿಕೆಯ ಆರೋಪ ಅಂಟಿಕೊಂಡಿದೆ. ಸೋಮಶೇಖರ್, ಸುವರ್ಣ.